ಇದರ ಸುವರ್ಣ ಮತ್ತೆ ಜಾನಿ ಎಲ್ಲೋ ಇದ್ದಾರೆ ಕೈ ತೆಗೆಯೋ ಇಲ್ಲ ಅಂದ್ರೆ ಅವ್ರು ಹೋಗಿದ್ದ ಜಾಗಕ್ಕೆ ನಿನ್ನ ಕಳಿಸ್ಬೇಕಾಗುತ್ತೆ ನನ್ನ ಹತ್ರ ನೀ ಬಲ ಬಿಸ್ತೀಯಾ ಹಲೋ ಹೇಳಿದೇವರೆ ನಾವಿಲ್ಲಿ ಬಂದಿವ್ರಿ ಅಲ್ಲಿ ಯಾರು ಇಲ್ವೇನ್ರಿ ಮತ್ತ ಇಲ್ಲಿ ಯಾರೋ ಬನ್ನಿ ತುಂಬಾ ಕೆಲಸ ಇದೆ ಏ ಅಲ್ಲೇ ನೋಡ್ತಾ ಇದ್ದೀರಾ ಅದನ್ನ ಬಿಟ್ಟು ಮೊದಲು ಆಗಬೇಕಾಗಿರೋ ಕೆಲಸ ನೋಡಿ ಅಕ್ಷರ ಬೇಬಿ ಡೋಂಟ್ ವರಿ ಸಮಾಧಾನ ಮಾಡ್ಕೋ ಹೇಗ್ ಸಮಾಧಾನ ಮಾಡ್ಕೊಳ್ಳೋದು ಚಿಕ್ಕಮ್ಮ ಇವ್ರು ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಖುಷಿಯವರು ಫೋನ್ ಕಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ಏನಾಗಿದೆಯೋ ನಂಗೊಂದು ಅರ್ಥ ಆಗ್ತಾ ಇಲ್ಲ ಗೀತಾ ಅಕ್ಷರ ಬೇಬಿಗೆ ಕುಡಿಯೋದಿಕ್ಕೆ ಒಂದು ಗ್ಲಾಸ್ ವಾಟರ್ ತಗೊಂಬ Thank you.
ಅಕ್ಷರ ಬೇಬಿ ಪ್ಲೀಸ್ ಡೋಂಟ್ ಕ್ರೈ ಟೇಕ್ ಇಟ್ ವಾಟರ್ ಡ್ರಿಂಕ್ ಮಾಡು ನನಗೇನು ಬೇಡ ಚಿಕ್ಕಮ್ಮ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ನಾನು ಇದನ್ನ ನಂಬಲ್ಲ ನೀವೆಲ್ಲರೂ ಸೇರಿ ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ ಅಕ್ಷರ ಬೇಬಿ ಸಣ್ಣಿಂದಲೇ ಕಾಲ್ ಮಾಡಿ ಆಸ್ಕ್ ಮಾಡು ಹೇಗೆ ಮಾತಾಡ್ಲಿ ಚಿಕ್ಕಮ್ಮ ಖುಷಿ ಅವರು ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವರು ಫೋನ್ ಕಟ್ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆಯೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಫೋನ್ ಅಕ್ಷರ ಬೇಬಿ ಪ್ಲೀಸ್ कणीर हाकली चिक्कम्म निज अल्ल सुळ्ळु अंत नीवादरू हेळि हौद्रि हंगेनु इल्रि मदल नीवु समाधान माड्कोरि इदु सुळ्ळु ताने यावदे कारणक्कू निज अल्ल अल्वा अक्षर अवरे करेन एनात अंत हेळ्रि खुशी अवरु ನಮ್ಮ ಮನೆಯವರ ಜೊತೆ ಪಾಮಿಯವರೇ ಏನಾದರೂ ಮಾತಾಡಿ ಯಾಕೆ ಸೈಲೆಂಟ್ ಆಗಿದ್ದೀರಾ ಹೇಳಿ ಸುರಬೇಕು ಅಂತ ಗೊತ್ತಿತ್ತು ತಾನೇ ಏಯ್ ಎಲ್ಲರೂ ಯಾಕೆ ಬಾಯಿ ಮುಚ್ಚಿಕೊಂಡು ನಿಂತಿದ್ದೀರಾ ಏನಾಯ್ತು ಅಂತ ಹೇಳಿ ನೀನೇ ತಂದಿದ್ದ ಚಾನಲ್ಲಿ ನೀರ್ ಹೇಗೆ ಬಂತು ಗೊತ್ತಿಲ್ಲಾನಂದ ಕ್ಯಾನಲ್ಲಿ ಸಿಮೆಣ್ಣ ತಂದಿದ್ದು ನಾವೇ ಆದ್ರೆ ಅದರಲ್ಲಿ ನೀರು ಯಾರು ತುಂಬಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಖುಷಿ ಪಾಟೀಲ್ ದುರ್ಗಾದೇವಿ ನಿಮ್ಗ ನಮ್ ಕಡೆ
ಕಡೆಯಿಂದ ಕೋಟಿ ಕೋಟಿ ಧನ್ಯವಾದ ರೀ. ಹಲೋ ದೇವ್ರೆ, ನಮ್ಗ ಸಿದ್ಧಾರ್ಥ ಅವ್ರು ಸಿಕ್ಕವ್ರಿ. ಖುಷಿ ಯಾಕೆ ಬರೋದಕ್ಕೆ ಹೋದ್ರು? ಐ ಥಿಂಕ್ ಅವರೊಬ್ಳೆ ಬಂದಿರಲ್ಲ, ಜೊತೆಲಿ ಯಾರಾದರೂ ಬಂದಿರ್ತಾರೆ. ಹಾಗಾದ್ರೆ ನಾನೇನಾದರೂ ಮಾಡಿ ಇಲ್ಲಿಂದ ಹೊರಗೆ ಹೋಗ್ಲೇಬೇಕು. ಏ ಮುಟ್ಟಾಳ್ರ, ಕೈಯಲ್ಲಿ ಒಂದು ಚಿಕ್ಕ ಕೆಲಸನೂ ಆಗಲ್ಲ ಅಂದಮೇಲೆ ನಿಮ್ಮನ್ನ ಹೇಗ್ರ ನಂಬೋದು? ಏನ್ ನೋಡ್ತೀರಾ, ಹೋಗಿ ಮಾಡ್ಬೇಕಾಗಿರೋ ಕೆಲಸ ಮಾಡಿ. ನಿಮ್ ಪ್ಲಾನ್ ಎಲ್ಲ ಫೇಲ್ಯೂರ್ ಆಯ್ತಾ? ನಿಮ್ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಎಷ್ಟು ಧೈರ್ಯ ಇರಬೇಕು, ನನ್ನ ಹಿಂದೆನೆ ಬಿದ್ದು ನನ್ನ ಜೊತೆನೆ ಪ್ರೀತಿ ನಾಟಕ ಆಡಿ ನನ್ನ ಹತ್ರನೇ ಸೈನ್ ಮಾಡಿಸ್ಕೊಂಡು ನನಗೆ ಮೋಸ ಮಾಡ್ತೀರಾ? ನೀವು ತುಂಬ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ದೊಡ್ಡ ನಾಟಕ ಆಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಖುಷಿಯವರೇ, ಸಿದ್ಧಾರ್ಥ ಪಾಟೀಲ್ ನನಗೆ ಮೋಸ ಮಾಡ್ದ, ನನ್ನ ಜೀವನನೇ ಹಾಳು ಮಾಡ್ದ, ಅವನ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರಿ ತಾನೇ? ನಾನೇ ದೇವಸ್ಥಾನಕ್ಕೆ ಹೋಗಿ ಈ ದಾರ ತಗೊಂಬಂದಿದ್ದೀನಿ, ನಾನೇ ನನ್ನ ಕೈಯಾರ ಕಟ್ತೀನಿ, ನನಗೆ ನೀವು ಬೇಕು ಅಕ್ಷರ ಅವ್ರಿಗೆ ಡೈವರ್ಸ್ ಕೊಡಿ ಅಂತ ಹೇಳಿದ್ರೆ ತಾನೇ? ನಾನು ನಿಮ್ಮ ಮಾತು ನಂಬಿದೆ, ಆದರೆ ಅದರಿಂದ ನನಗೇನು ಸಿಕ್ತು? ಸುಳ್ಳು, ಇಷ್ಟೊಂದು ದೊಡ್ಡ ಸುಳ್ಳು. ಒಂದೇ ಒಂದ್ಸಲ ಯೋಚನೆ ಮಾಡಿ ಖುಷಿಯವರೇ, ಇಷ್ಟು ದಿನ ಸುಳ್ಳು ಹೇಳಿದ್ರಿ, ಇವಾಗ ನನ್ನ ಹತ್ರ ಒಂದು ಹೇಳಲಿಕ್ಕೆ ಏನು ಇಲ್ರಿ. ಹೌದು, ನಾವ್ ನಿಮ್ ಅಂತ್ಯಕ್ಕ ಸುಳ್ಳು ಹೇಳಿದ್ವಿ, ನಾವ್ ನಿಮ್ಗ ಮೋಸ ಮಾಡಿದ್ವಿ. ಜದಕಂದ್ರ ನೀವು ಮೋಸ ಮಾಡಿಸ್ಕೊಳಿಕ್ ಮಾತ್ರ ಲಾಯಕ್ ಆಗಿರಿ. ನಿಮ್ಮಂತ ಕೆಟ್ಟ ಮನುಷ್ಯನ್ ಜೋಡಿ ನಾವಂಗ್ ನಡ್ಕೊಂಡಿದ್ದು ತಪ್ಪಲ್ರಿ. ನೀವು ಮಾಡಿದ್ಕ ಇದೇ ಸರಿಯಾದ ಶಿಕ್ಷೆ, ನೀವು ಮಾಡಿದ ಮೋಸಕ್ಕೆ ಇದೇ ಸರಿಯಾದ ದಾರಿ ಐತಿ. ನೀವ್ ಏನೇ ಮಾಡ್ತಂದ್ರು ನಾವ್ ಅದನ್ನ ನೋಡ್ಕೊಂಡು ಕೈ ಕಟ್ಕೊಂಡು ಕೂರ್ಬೇಕಾಗಿತ್ತ? ನೀವ್ ಎಂಥ ಮೋಸ ಮಾಡಿರಿ, ನೀವ್ ಮಾಡೋ ಮೋಸ ನೋಡ್ಕೊಂಡು ನಾವ್ ಕಣ್ ಮುಚ್ಕೊಂಡು ಕೂರ್ಬೇಕಿತ್ತೇನ್ರಿ? ಅಂದ್ರೆ ನೀವು ನನ್ನನ್ನ, ನೀವ್ ಯಾಕಿನ್ನು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನೀವ್ ಮಾಡಿರೋ ತಪ್ಪಿಂದ ಬಾಮೈದ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೋಡಿ, ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ಈ ರೀತಿ ಆದ್ರೆ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನೀವ್ ಇದೆಲ್ಲ ಮಾಡಿದ್ದು ರೊಕ್ಕಕ್ಕೋಸ್ಕರ,
ಕಾರಣಕ್ಕ ನೀವ್ ನಮ್ಮ ಹತ್ಯಕ್ಕ ಸುಳ್ಳು ಪೇಪರ್ಸ್ ಕೊಟ್ಟು ಸೈನ್ ಮಾಡಿಸ್ಕೊಂಡ್ರಿ. ಮತ್ತ ಅವ್ರನ್ನ ಕಿಡ್ನಾಪ್ ಮಾಡಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ನೀವ್ ಮಾಡ್ಲಿಕ್ಕತ್ತಿರೋ ತಮಾಷೆ ನೋಡ್ಕೊಂಡು ನಾವ್ ಕೂರ್ತೀವಿ ಅಂತ ಅನ್ಕೊಂಡಿದ್ರೇನ? ತಮಾಷೆ ಇವಾಗ ಶುರುವಾಗುತ್ತೆ. ಸಿದ್ಧಾರ್ಥ್ ಪಾಟೀಲ್ನ ಏರ್ಪೋರ್ಟ್ ಇಂದ ಕಿಡ್ನಾಪ್ ಮಾಡಿದೆ, ಆದ್ರೆ ನಿಮ್ಗೆ ಯಾರಿಗೂ ಏನು ಮಾಡಕ್ಕಾಗಿಲ್ಲ. ಅಂತದ್ರಲ್ಲಿ ಇವಾಗ ಏನ್ ಮಾಡಕ್ಕಾಗತ್ತೆ ಹೇಳಿ? 15 ದಿನದಿಂದ ನೀವು ಆಡೋ ಆಟನ ನೋಡಿ ನೋಡಿ ಸಾಕಾಗೋಗಿದೆ. ಇನ್ ಮುಂದೆ ಈ ರೀತಿ ಆಟ ಆಡೋದಿಕ್ಕೆ ನಾನ್ ಬಿಡಲ್ಲ. ನಿಮ್ 15 ದಿನದ ನಾಟಕ ಮುಗಿತು ಖುಷಿ ಅವರೇ. ಯಾವುದೇ ಕಾರಣಕ್ಕೂ ಸಿದ್ಧಾರ್ಥ್ ಪಾಟೀಲ್ನ ನಾನು ಬದುಕೋದಿಕ್ ಬಿಡಲ್ಲ. ಜೀವಂತವಾಗಿ ಸುಟ್ಟಾಕ್ ಬಿಡ್ತೀನಿ. ಬೆಂಕಿ ಅಪಘಾತದಲ್ಲಿ ಸಿದ್ಧಾರ್ಥ ಪಾಟೀಲ್ನ ಮರಣ. ಏನ್ ಹೇಳ್ತೀರಾ ಖುಷಿ ಅವ್ರೆ? ಇವಾಗ್ಲಾದ್ರೂ ನಿಮ್ಗೆ ಸಮಾಧಾನ ಆಯ್ತಾ? ನಮ್ ಜೀವ ಇರೋ ಮಠ ಯಾವ್ದೇ ಕಾರಣಕ್ಕೂ ಹಂಗಾಗ್ಲಿಕ್ಕೆ ನಾವು ಬಿಡೋದಿಲ್ರಿ. ಇನ್ನೂ ಅರ್ಥ ಆಗ್ಲಿಲ್ವ ಖುಷಿ ಅವ್ರೆ? ನೀವ್ ಯಾಕೆ ಇನ್ನೂ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾ ಇಲ್ಲ? ನನ್ ಪ್ರೀತಿ ನೀವ್ ತಿಳ್ಕೊಂಡಷ್ಟು ಚಿಕ್ಕದಲ್ಲ. ನಿಮ್ ಪ್ರೀತಿಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಇವತ್ತು ಬಾಮ ಇದನ್ನೇ ಸುಟ್ಟಾಕಿ ನಿಮ್ಮನ್ನೆಷ್ಟು ಪ್ರೀತಿ ಮಾಡ್ತೀನಿ ಅಂತ ಪ್ರೂವ್ ಮಾಡ್ತೀನಿ. ಖುಷಿ ಅವರೇ, ನಾನು ಇದೆಲ್ಲ ಮಾಡಿದ್ದು ನಿಮ್ಗೋಸ್ಕರ. ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನೀವ್ ಯಾಕೆ ನನ್ನ ಜೀವನ ಜೊತೆ ಆಟ ಆಡಿದ್ರಿ? ನನ್ ಜೊತೆ ಯಾಕೆ ಪ್ರೀತಿ ನಾಟಕ ಆಡಿದ್ರಿ? ಅವಶ್ಯಕತೆ ಇತ್ತು ಅಂದ್ರ ನಾವ್ ಇನ್ನೂ ನಾಟಕ ಮಾಡ್ತೀವಿ. ನಾವ್ ಏನೇನೆಲ್ಲ ಮಾಡಿದ್ವು ಅದೆಲ್ಲ ನಾವ್ ಸಿದ್ಧಾರ್ಥ ಅವ್ರಿಗೋಸ್ಕರ ಮಾಡಿದ್ವಿ, ನಮ್ ಪತಿಗೋಸ್ಕರ ಮಾಡಿದ್ವಿ. ಯದಕ್ಕಂದ್ರ ನಾವ್ ಅವ್ರನ್ನ ಪ್ರೀತಿ ಮಾಡ್ತಿದ್ರಿ. ನೀವ್ ಯಾಕಿನ್ನು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನೀವ್ ಮಾಡಿರೋ ತಪ್ಪಿಂದ ಬಾಮೈದ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೋಡಿ, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಆದ್ರೆ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಕಾರಣಕ್ಕೂ ಬದಲಾಗಲ್ಲ ಖುಷಿ ಅವ್ರೆ. ಯಾವ್ದೇ ಕಾರಣಕ್ಕೂ ಬದಲಾಗಲ್ರಿ. ಬದಲಾಗ್ತೀವಿ ಅನ್ನೋದು ಭ್ರಮೆ. ನೀವ್ ಯಾಕಿನ್ನು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನೀವ್ ಮಾಡಿರೋ ತಪ್ಪಿಂದ ಬಾಮೈದ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೋಡಿ, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಆದ್ರೆ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ.
ಮಾಡ್ಕೊಂಡ್ರು ಪ್ರಯೋಜನನೇ ಇಲ್ಲ. Like us on Facebook, follow us on Twitter and Google Plus, and watch us on YouTube.